ಹೊಸ ಒಬ್ಬ ಯುವಕನ ಹತ್ಯೆ ಆಗಿದೆ. ಅದು ಅವನ ಆಡಿಯೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ರಾಜ್ಯಾದ್ಯಂತ ಲಕ್ಷಾಂತರ ಯುವಕರ ಕಡೆ ಹೋಗಿದೆ. ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ, ನಿನ್ನ ಕೊಂದು ಹಾಕ್ತೀವಿ ಅಂತನ್ನುವಂಥ ಆಡಿಯೋ ಕೂಡ ಇವತ್ತು ಅವನದನ್ನು ಹೊರಗಡೆ ಹಾಕಿದ್ದಾನೆ. ಸೊ ಇಷ್ಟೆಲ್ಲ ಇದ್ದಾಗಲೂ ಕೂಡ ವ್ಯವಸ್ಥಿತವಾಗಿ ಒಬ್ಬ ಗೋರಕ್ಷಕನನ್ನು, ಒಬ್ಬ ಯುವಕನನ್ನು, ಒಬ್ಬ ಹಿಂದೂ ಕಾರ್ಯಕರ್ತರನ್ನು ಇವತ್ತು ಹತ್ಯೆ ಮಾಡಿದಂಥದ್ದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇರೋದು, ಇದನ್ನು ಖಂಡಿಸಿ ನಾವು ತಮಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನ್ಯಾಯವಾದ ತಂಗಿ ಇದ್ದಾರೆ, ಒಬ್ಬನೇ ಮಗ, ಪಾತ್ರೆ ವ್ಯಾಪಾರ ತೊಗೊಂಡು ಅವರು ಹಳ್ಳಿ ಹಳ್ಳಿಗೆ ಹೋಗಿ ವ್ಯಾಪಾರ ಮಾಡುವಂಥ ಒಂದು ಕುಟುಂಬ. ಸೊ ಅಂತಹ ಕುಟುಂಬ ಇವತ್ತು ಅನಾಥ ಆಗಿದೆ. ಅವರಿಲ್ದವರು ಅವನು ಹಿಂದಿನಿಂದಲೂ ಕೂಡ ಇವತ್ತಿಗೂ ಕೂಡ ನಿರಂತರ ವ್ಯಾಪಾರ ಮಾಡ್ತಾ ಇರುವಂಥವನು, ಅವನನ್ನು ಬಂಧಿಸಿ ಎನ್ಕ್ವೈರ್ ಮಾಡಿದರೆ ಈ ಕೊಲೆ ಯಾರು ಮಾಡಿದ್ದಾರೆ ಅಂತ ಅನ್ನೋದು ಹೊರಗೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸರ್. ಇವತ್ತು ಶಿವ ಉಪ್ಪಾರ್ 18 ವರ್ಷದ ಗೋಭಕ್ತ ಹೋರಾಟಗಾರ, ಅವರ ಕೊಲೆ ಆಗಿದೆ. ನಿನ್ನೆ ಅವರ ಮನೆಗೆ ಹೋಗಿ ಬಂದೆ ನಾನು. ಕಡು ಬಡತನದಲ್ಲಿ ಇರುವಂಥ ಒಂದು ಮನೆ, ಸಾಲ ಸೋಲಗಳ ಮಾಡಿಕೊಂಡಂಥ ಆ ಕುಟುಂಬ, ತಂದೆ ತಾಯಿ ಮಗನ ಸಾವಿನಿಂದ ಇನ್ನೂ ಆ ದುಃಖದ ಇದರಿಂದ ಹೊರಗೆ ಬಂದಿಲ್ಲ. ಅವರ ಮೇಲೆ ಯಾರ್ದೋ ಒತ್ತಡ ಇದೆ, ಏನು ಅಂತನ್ನೋದು ಹೇಳೋಕ್ಕೆ ಅವ್ರ ಕಡೆಯಿಂದ ಆಗ್ತಾ ಇಲ್ಲ. ಆದರೆ ಒಂದಂತೂ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನ್ನ ಮಗ ಧೈರ್ಯವಂತ ಇದ್ದ, ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಮಾನಸಿಕತೆಯಲ್ಲಿ ಇರಲಿಲ್ಲ ಅಂತನ್ನುವಂಥದ್ದು ಮಾತನ್ನು ಹೇಳಿದರು. ಸೊ ಇದರ ಅರ್ಥ ಬಹಳ ಸ್ಪಷ್ಟವಾಗಿದೆ, ಇದು ಕೊಲೆ. ಇದನ್ನು ವ್ಯವಸ್ಥಿತವಾಗಿ ಗೋ ಹಂತಕರ ಜೊತೆಗೆ ಸೇರಿ ರಾಜಕಾರಣಿಗಳು ಮತ್ತು ಇಲಾಖೆ ಒಟ್ಟಿಗೆ ಸೇರಿ ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನೀವು ಎಷ್ಟೇ ಮುಚ್ಚಾಕಿದ್ರು ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಇವತ್ತು ಧ್ವನಿ, ಕೊಲೆಯ ಧ್ವನಿ ಇವತ್ತು ಮೊಳಗಿಸ್ತಾ ಇದೆ. ನೀವೇನು ಮಾಡಿದರೂ ಮುಚ್ಚೋಕ್ಕಾಗಲ್ಲ. ಅದಕ್ಕೆ ಇಡೀ ರಾಜ್ಯ ಹೊತ್ತಿ ಉರಿಯೋದ್ರೊಳಗಡೆಗೆ ಸತ್ಯವನ್ನು ಬಹಿರಂಗಗೊಳಿಸಬೇಕು, ಯಾರ ಕೊಲೆ ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು ಮತ್ತು ಅವನ ಹೇಳಿದಂಥ ಆಡಿಯೋ ವಿಡಿಯೋದಲ್ಲೇ ಇದೆ. ವ್ಯಾಪಾರಿ ಎನ್ನುವಂಥ ಒಬ್ಬ ಬೈಲವಂಗಲದ ಗೋ ಕಳ್ಳ, ಗೋ ಹಂತಕ, ಗೋ ವ್ಯಾಪಾರಿ ಅವನ ಹೆಸರು ಹೇಳಿದಾರ, ಅವನನ್ನು ಬಂಧಿಸ್ಬೇಕು. ಯಾಕೆಂದ್ರೆ ಅವನು ಮೊದಲಿಂದನೂ ಕೂಡ ಇವತ್ತು ಗೋ ಕಳ್ಳತನ ಮಾಡಿ ವ್ಯಾಪಾರ ಮಾಡಿ ಇಲ್ಲಿಂದ ಗೋವಾಕ್ಕೆ ಕೇರಳಕ್ಕೆ ಕಳಿಸ್ತಾ ಇರುವಂತಹ ವ್ಯಾಪಾರಿನ ಮೊದಲು ಬಂಧಿಸಬೇಕು. ಅವನ ಆಡಿಯೋದಲ್ಲೇ ಅವನ ಹೆಸರಿದೆ. ಇನ್ನು ಕ್ಯಾಂಟೈನರ್ನಲ್ಲೂ ಕೂಡ ಸಾಗಿಸುವಂಥದ್ದು ಕೂಡ ಅವನ ನಂಬರ್ಗಳನ್ನು ಹೇಳಿದ್ದಾನೆ. ಕಿತ್ತೂರು ದನಗಳ ಜಾತ್ರೆಯಲ್ಲೇ ಆಗತ್ತೆ ಅಂತನ್ನುವಂಥದ್ದು ಕೂಡ ಉಲ್ಲೇಖ ಮಾಡಿದ್ದಾನೆ. ಅದನ್ನು ತನಿಖೆ ಮಾಡಿ, ಅದನ್ನು ತನಿಖೆ ಮಾಡಿ. ಮಾಡೋಕ್ಕೆ ಯಾಕೆ ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ? ಬರೇ ಸಾವಲ್ಲ ಆತ್ಮಹತ್ಯೆ ಅಂತೇಳಿ ಇವತ್ತು ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಯ್ತಾ? ಇದರ ಹಿಂದೆ ಇರುವಂಥ ಘಟನೆ ಹಿನ್ನೆಲೆಯಲ್ಲಿ ಇದನ್ನು ಗೋ ಹಂತಕರನ್ನು, ಗೋ ಹತ್ಯೆಯನ್ನು, ಗೋ ಕಳ್ಳರನ್ನು ಅವ್ರನ್ನ ಕಿಡಿತಾ ಇಲ್ಲ. ಅವನು ಹುಟ್ಟಿದ್ದು ಇವತ್ತು ಅಂಕಲ್ಗೆಯಲ್ಲಿ, ಕಲಿತಾ ಇರೋದು ಬೆಳಗಾವಿಯಲ್ಲಿ, ಆತ್ಮಹತ್ಯೆ ಮಾಡಿಕೊಂಡಿದ್ದು ಹಿರೇಬಾಗೇವಾಡಿಯಲ್ಲಿ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಸೊ ಬಹಳ ಸ್ಪಷ್ಟವಾಗಿದೆ, ನೀವು ಏನೇನು ಮುಚ್ಚಕ್ಕಾಗಲ್ಲ ಇದರಲ್ಲಿ. ಸೊ ಹೊತ್ತಿ ಉರಿಯುತ್ತೆ ಕರ್ನಾಟಕ ಅಂತನ್ನೋದು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದನ್ನ ರಾಜಕೀಯ ದಬಾನಿಕೆ ಮೂಲಕ, ಮುಸ್ಲಿಮರ ದಬಾನಿಕೆ ಮೂಲಕ ಅಥವಾ ಇನ್ಯಾರ್ದೋ ಇದನ್ನು ಮುಚ್ಚಾಕುವಂಥ ಪ್ರಯತ್ನ ನಿಮ್ಮ ಮೇಲೆ ಒತ್ತಡ ಇದ್ದರೆ ನೀವು ಕಾರಣಕರ್ತರಾಗ್ತೀರಿ. ಪೊಲೀಸ್ ಇಲಾಖೆಯವರಿಗೆ ನಾನು ಹೇಳ್ತಾ ಇದ್ದೀನಿ, ಯಾರೋ ಮೀಡಿಯಾ, ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಂಥ ವ್ಯಾಟ್ಸಪ್ನವರಿಗೆ ಅರೆಸ್ಟ್ ಮಾಡುವಂಥದ್ದನ್ನು ಮಾಡೋಕ್ಕೆ ಹೋಗಬೇಡಿ. ಅರೆಸ್ಟ್ ಹಾಗಾದರೆ ಮಾಡೋದಿತ್ತಂದರೆ ಸುರೇಶ್ ಅಂಗಡಿಯವ್ರನ್ನು ಅರೆಸ್ಟ್ ಮಾಡಬೇಕು. ಅವರು ಟ್ವೀಟ್ ಮಾಡಿದ್ದಾರೆ, ಅವರು ಟ್ವೀಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಕೊಲೆ, ತನಿಖೆ ಮಾಡಬೇಕು ಅಂತನ್ನುವಂಥದ್ದು ಹೇಳಿದ್ದಾರೆ. ಹಾಗಾದರೆ ಸುರೇಶ್ ಅಂಗಡಿಯವ್ರನ್ನ ಅರೆಸ್ಟ್ ಮಾಡಿ,
ಯಾಕೆ ಅಮಾಯಕ ಹುಡುಗರನ್ನ ಅರೆಸ್ಟ್ ಮಾಡ್ತಾ ಇದ್ರಿ ನೀವು? ಈಶ್ವರಪ್ಪ ಅವರು ಕೂಡ ಹೇಳಿದ್ದಾರೆ ಕೊಲೆ ಇದು ಅಂತ. ಶೋಭಾ ಕರಂದಾಚೆ ಅವರು ಕೂಡ ಹೇಳಿದ್ದಾರೆ. ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದಲ್ಲ? ಕಾನೂನು ಒಂದೇನೋ ಅಥವಾ ಎರಡೇ ಹಿಡಿದೇವೋ? ನಿಮ್ಮ ದೃಷ್ಟಿಯಲ್ಲಿ ಎರಡೇ ಹಿಡಿದವಾಗಾದ್ರೆ. ಸೊ ನಮ್ಮ ಬೇಡಿಕೆ ಇಷ್ಟೇ, ಶಿವು ಉಪ್ಪಾರ್ ಈ ಕೊಲೆ ಆಗಿದೆ, ಇದರ ಸಮಗ್ರ ತನಿಖೆ ಆಗಿ ಸತ್ಯ ಹೊರಗೆ ಬರಬೇಕು ಅಂತವಂಥದ್ದು ಒಂದು. ಎರಡನೇದು, ಬಡತನದಲ್ಲಿದ್ದಾರೆ, 10 ಲಕ್ಷ ರೂಪಾಯಿ ಕರ್ನಾಟಕ ಸರ್ಕಾರ ಅವರಿಗೆ ಪರಿಹಾರ ಕೊಡಬೇಕು ಅಂತನ್ನುವಂಥದ್ದು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಮೂರನೇದು, ವ್ಯಾಪಾರಿ ಮತ್ತು ಯಾರ್ಯಾರು ಈ ರೀತಿಯ ಗೋಹಂತಕರು ಇದ್ದಾರೆ ಇವತ್ತು ಅಂಥವ್ರನ್ನೆಲ್ಲ ಬಂಧಿಸಬೇಕು, ಇಲ್ಲಾದರೆ ನಾವು ಹೋಗಬೇಕಾಗತ್ತೆ ವ್ಯಾಪಾರಿ ಮನೆಗೆ. ನಾವು ಒತ್ತದ ನಿಮ್ಮ ಪೊಲೀಸ್ ಸ್ಟೇಷನ್ ತಲುಪಿಸಬೇಕಾಗತ್ತೆ, ಅಲ್ಲಿವರೆಗೆ ನೀವು ನಮಗೆ ಅವಕಾಶ ಮಾಡಿಕೊಡಕ್ಕೆ ಹೋಗಬೇಡಿ, ನಿಮ್ಮ ಕೆಲಸ ಅದು. 1964 ಕಾನೂನಿನ ಪ್ರಕಾರ ನಮಗೆ ಹಿಂದೂ ಸಂಘಟಕರಿಗೆ, ಶ್ರೀರಾಮ್ ಸೇನೆ ಸಂಘಟನೆಗೆ ಕಣ್ಣಿಗೆ ಕಾಣಿಸುತ್ತೆ ಗೋಹತ್ಯೆ ಎಲ್ಲೆಲ್ಲಿ ನಡೀತಾ ಇದೆ ಅಂತನ್ನೋದು. ಯಾಕೆ ಪೊಲೀಸ್ ಇಲಾಖೆ ನಿಮಗೆ ಯಾಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಕಾನೂನಿಲ್ವಾ? ಆ ಕಾನೂನಿನ ಆಧಾರದ ಮೇಲೆ ನೀವು ಇದನ್ನು ಬಹಿರಂಗ ಮಾಡಬೇಕು ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.